ಓಪನ್ ಆಯ್ತು. ನ್ಯಾಯಬೆಲೆ ಅಂಗಡಿಗಳು, ನ್ಯಾಯಬೆಲೆ ಅಂಗಡಿ ಅವತ್ತಿಂದ ಇದೆ. ರೇಷನ್ ಅಂಗಡಿ ಸೆಕ್ಯೂರಿಟಿ ಆಕ್ಟ್ ಬಂದದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ, ಸ್ವತಂತ್ರ ಪೂರ್ವದಿಂದ ಅಲ್ಲ. ಎಲ್ಲಾರ ಇರ್ಲಿ, ಯಾತಲಾರ ಇರ್ತಾರೆ, ಎಲ್ಲಾರ ಇರ್ಲಿ, ಮನಮೋಹನ್ ಸಿಂಗ್ ಕೊಟ್ಟಿದ್ದು ಸ್ವತಂತ್ರ ಪೂರ್ವದಿಂದ. ಮನಮೋಹನ್ ಸಿಂಗ್ ಬಿಜೆಪಿ ಕೊಟ್ರು, ಶಿವಲಿಂಗ ಕೊಡ್ರೆ ಮನಮೋಹನ್ ಸಿಂಗ್ ಬಿಜೆಪಿ ಕೊಟ್ರು. ನಾವು ಚಿಕ್ಕ ಕಾಮತ್ ಇರಪ್ಪ, ನಾವು ಚಿಕ್ಕವರು ಇದ್ದಾಗ ರೇಷನ್ ಕಾರ್ಡ್, ಗೋಧಿ ಮತ್ತು ಸಕ್ಕರೆ ತರ್ತಾ ಇದ್ವಿ ರೇಷನ್ ಅಂಗಡಿಯಿಂದ. ಮರ್ಸ್ಬಿಟ್ರ ಫ್ರೀ ಕೊಡ್ತಾರಲ್ಲ, ಫ್ರೀ ಕೊಟ್ಟದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ. ಈಗ ವಿಚಾರ ಹೇಳ್ತಾರೆ ಅವ್ರು, ಹೇಳೋ ವಿಚಾರ ಬೇರೆ, ನೀವು ಮಾತಾಡೋ ವಿಚಾರವೇ ಬೇರೆ. ಕೇಳುವಾಗ ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ಬೇಕಾದ್ರೆ ಮಾತ್ರ ಹೇಳಿ, ಸುಳ್ಳಿನಲ್ಲಿ ಮರೆ ಮಾತಾಡ್ ಬೇಡ. ಯಾಕಂದ್ರೆ ಹಿರಿಯರು ಮಾತಾಡಿ, ಬಡವರಿಗೆ ಸಹಾಯ ಮಾಡೋದು. ಬಡವರಿಗೆ ಸಹಾಯ ನನಸ್ವಾಮಿ ಅವರು ಮಾತು ಮುಗಿಸ್ಲಿ. 2000 ರೂಪಾಯಿನಲ್ಲಿ ಮೊನ್ನೆ ಅವ್ರ ಮಗನ ಹೆಣಕ್ಕೆ ಬೆಂಕಿ ಇಡಬೇಕಾದಾಗ ಅವಳ ಪತ್ರಿಕೆಯಲ್ಲಿ ನೀವು ಓದಿರ್ಬೇಕು. ಮಾತಾಡ್ತೀರಿ ಅವ್ರು ಮಾತು ಮುಗಿಸ್ಲಿಲ್ಲ, ಮಾತಾಡೋದು ಅವಕಾಶ ಇದೆ, ಯಾಕೆ ಇಂಟರ್ವ್ಯೂ ಮಾಡಬೇಕು.